ಮೇಲುಕೋಟೆ ಪುರಸಭೆ ಅಧಿಕಾರಿಗಳಿಂದ ನನಗೆ ಅನ್ಯಾಯ ಆಗುತ್ತಿದೆ ಎಂದು ವ್ಯಕ್ತಿ ಹಾಗೂ ವಕೀಲರೊಬ್ಬರು ವಿಜಯಪುರ ನಗರದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಸತೀಶ್ ಅಶೋಕ್ ಬೂಸಾರೆ ಹಾಗೂ ಈತನ ವಕೀಲ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದು ತಾಳಿಕೋಟೆಯಲ್ಲಿರುವ ನನ್ನ ಅಂಗಡಿಯನ್ನು ಒತ್ತಾಯ ಹಾಗೂ ಹೆದರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಅಲ್ಲದೆ ಪುರಸಭೆ ಅಧಿಕಾರಿ ನಾಯಕ್ ಹಾಗೂ ಸಿಬ್ಬಂದಿಗಳು ನಮ್ಮ ಅಂಗಡಿಗೆ ಬಂದು ಜೆಸಿಬಿಯಿಂದ ತೆರವುಗೊಳಿಸುವ ಧಮಕಿ ಹಾಕಿದ್ದಾರೆ. ಅದಕ್ಕಾಗಿ ನನಗೆ ನ್ಯಾಯ ಒದಗಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ನಮಸ್ಕಾರ ಪತ್ರಕರ್ತರ ಬಂಧುಗಳೇ, ಇಂದು ನಾವು ವಿಜಯಪುರ ಜಿಲ್ಲಾಧಿಕಾರಿಗಳವರಿಗೆ ಮನವಿ ಕೊಡಲಾಗಿ ಬಂದಿದ್ದೆವು. ಯಾಕಂದರೆ ಸಿವಿಲ್ ತಾಳಿಕೋಟೆ ಸರ್ವೆ ನಂಬರ್ 97ರಲ್ಲಿರುವಂಥ ಜಾಗದೊಳಗೆ ನಮ್ಮ ಪಕ್ಷಗಾರ ಸತೀಶ್ ಬುಸಾರ್ ಅವರು ಅವ್ರದ್ದು ಅಜ್ಜನ ಕಾಲಿಂತೂ ಕಬ್ಜಾದೊಳಗದಾರೆ. ಈ ತಾಳಿಕೋಟೆಯ ಪುರಸಭೆ ಮುಖ್ಯಾಧಿಕಾರಿ ನಾಯಕ್ ಸಾಹೇಬರು ನಮಗೆ ಯಾವುದೇ ನೋಟಿಸ್ ಕೊಡಲಾರ್ದೇ ಕಿತ್ತಲಿಕ್ಕೆ ಮುಂದಾದಾಗ ನಾವು ಕೋರ್ಟಿಗೆ ಹೋಗಿ ಮುದ್ದೇವಾಳ ಕೋರ್ಟ್ನಲ್ಲಿ ದಾವಾ ಫೈಲ್ ಮಾಡಿದೆವು. ದಾವಾ ಫೈಲ್ ಮಾಡಿದ ನಂತರ ಕೋರ್ಟ್ನು ಯಥಾಸ್ಥಿತಿ ಮೇಂಟೈನ್ ಮಾಡ್ಬೇಕಂಥೇಳಿ ಪುರಸಭೆಯವರದ್ದು ಆದೇಶನೂ ಆಗೈತಿ. ಅದು ಆದೇಶ ಇಲ್ಲಿವರೆಗೂ ರದ್ದುಗೊಂಡಿಲ್ಲ. ಆದರೂ ಕೂಡ ತಾಳಿಕೋಟೆ ಪುರಸಭೆ ಅಧಿಕಾರಿಗಳು ಮತ್ತು ಅಲ್ಲಿ ಸಿಬ್ಬಂದಿಗಳು ಮತ್ತು ಆ ಪೊಲೀಸ್ ಸ್ಟೇಷನ್ ಕರೆಸಿ ಈಗ ಮ್ಯಾಗಿನ ಮ್ಯಾಗ ನಮ್ಮ ಪಕ್ಷಗಾರಿಗೆ ಕಿರುಕುಳ ಕೊಡುವುದರಿಂದ ಅದರಲ್ಲಿಂದ ಬೇಸತ್ತು ನಮ್ಮ ಪಕ್ಷಗಾರ ಇವತ್ತು ಡಿ ಸಿ ಆಫೀಸಿಗೆ ಅವರಿಗೆ ಅರ್ಜಿ ಕೊಟ್ಟಾರೆ. ಅದಕ್ಕೆ ಇದು ಮಾಡಬೇಕು. ಈಗ ಆಗುತ್ತಿರುವಂಥ ಅನ್ಯಾಯವನ್ನು ಸರಿಪಡಿಸಿ ನಮ್ಮ ಪಕ್ಷಗಾರಿ ಆಗುತ್ತಿರುವಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಇದು ಮಾಡ್ಬೇಕಂತ ನಾನು ಕಳಕಳಿ ವಿನಂತಿ. ಅದಕ್ಕೆ ಸಂಬಂಧಪಟ್ಟ ಯಾವುದೇ ಕಂದಾಯ ಪೌರಾಡಳಿತ ಇಲಾಖೆ ಇರ್ಬೋದು ಅಥವಾ ಗೃಹ ಇಲಾಖೆ ಇರ್ಬೋದು ಇದರ ಬಗ್ಗೆ ಕ್ರಮ ಕೈಗೊಳ್ಬೇಕಂತ ನಾನು ಕಳಕಳಿ ವಿನಂತಿ. ಇವತ್ತು ಡಿ ಸಿ ಆಫೀಸ್ನಾಗ ನಾವು ಅರ್ಜಿ ಕೊಟ್ಟಿವು. ಇವಾಗ ನಮಗಾಗುತ್ತೆ ನಮ್ಮ ಪಕ್ಷಗಾರಿ ಆಗುತ್ತಿರುವಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಕೇವಲ ಡಿ ಸಿ ಆಫೀಸಿಗೆ ಅಲ್ಲ, ಎಸ್ ಪಿ ಅವ್ರಿಗೂ ಕೊಟ್ಟಿವು. ಯಾಕಂದರೆ ಪೊಲೀಸ್ ತಾಳಿಕೋಟೆ ಸಿ ಪಿ ಮುದ್ದೇವಾಳ ಸಿ ಪಿ ಐ ಹಾಗೂ ತಾಳಿಕೋಟೆ ಪಿ ಎಸ್ ಐ ಅವರು ನೀ ಕೋರ್ಟಿನ ಸ್ಟೇ ಇತ್ತಂದರೂ ಕೇಳೋಂಗಿಲ್ಲ, ಏನೂ ಇಲ್ಲ. ಎರಡು ದಿವಸಕ್ಕೊಮ್ಮೆ ಕರೆಸ್ತಾರೆ. ಮಾನಸಿಕವಾಗಿ ನೀ ತೆಗಿತೀಯೋ ಇಲ್ಲೋ ಇಲ್ಲಿ ಇಲ್ಲದೇ ಇದ್ದರೆ ನಿನಗೆ ಬೇರೆ ಬೇರೆ ಕೇಸ್ ಹಾಕಿ ನಿನಗೆ ಒಟ್ಟು ಜೈಲಿಂದ ಹೊರಗೆ ಬರಲಾರ್ದಂಗೆ ಮಾಡ್ತೀವಿ ಅಂತ ಧಮಕಿ ಹಾಕ್ತಾರೆ. ಅದಕ್ಕೆ ಬೇಸತ್ತು ನಾವು ಇವತ್ತು ಈ ಬಗ್ಗೆ ಮಾನ್ಯ ಎಸ್ ಪಿ ಸಾಹೇಬ್ರಿಗೂ ಅರ್ಜಿ ಕೊಟ್ಟು ಬಂದೀವಿ. ಅದೇ ಪ್ರಕಾರ ನಾವು ಜಿಲ್ಲಾಧಿಕಾರಿಗೂ ಕೊಟ್ಟಿವಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳವ್ರದ್ದು ಕಾನೂನು ಕ್ರಮ ಕೈಗೊಂಡು ನಮ್ಮ ಪಕ್ಷಗಾರಿಗೆ ನ್ಯಾಯ ಒದಗಿಸ್ಬೇಕಂತ ನಾ ಕಳಕಳಿಯಿಂದ ಕೇಳ್ಕೊತೀನಿ. ಎಮ್ ಎಸ್ ಹಜೇರಿ ಅಂತ ಅಡ್ವೊಕೇಟ್ ಮುದ್ದೇಬೇಡ. ನಾನು ಸಚಿನ್ ಅಶೋಕ್ ಬುಸಾರೆ ಸಾಕಿನ ತಾಳಿಕೋಟೆ ನಿವಾಸಿಯಾಗಿದ್ದು ನಾನು ನನ್ನ ತಂದೆಯವರು ನನ್ನ ಮುತ್ತೆ ಅಜ್ಜದಿಂದನೂ ನನ್ನ ವರ್ಕ್ಶಾಪ್ ಬಿಸ್ನೆಸ್ ಮಾಡ್ಕೋತಾನೆ ಬಂದಿದ್ದೀವಿ. ನನ್ನ ತಂದೆಯವರು ಬೆಳೆಸಿದ್ದಾರೆ, ಅದೇ ಥರನೇ ನಾನು ಬೆಳೆಸ್ಕೋತ ಬಂದಿದ್ದೀನಿ. ಆದರೆ ಆ ಜಾಗದಲ್ಲಿ ಇರುವಂಥ 97 ಸರ್ವೆ ನಂಬರ್ ಸಿ ಟಿ ಎಸ್ 97 ಸರ್ವೆ ನಂಬರ್ ಆ ಜಾಗ ಇರುವಂಥದ್ದು ಆನಂದರಾವ್ ಮಾಧವರಾವ್ ರಸ್ತೆ ಅವ್ರದ್ದು. ಇದು ಪುರಸಭೆ ಮಾಲ್ಕಿ ಆಸ್ತಿ ಅಲ್ಲ, ಮಾಲ್ಕಿ ಆಸ್ತಿ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಇರುವುದಿಲ್ಲ. ಅದಾದ ನಂತರ ನಾವು 177/2021 ಇದು ಕೇಸನ್ನು ದಾವಾ ಮುದ್ದೇಬಾಳ ಸಿವಿಲ್ ನ್ಯಾಯಾಲಯದಲ್ಲಿನೂ ಐತಿ. ಈ ನ್ಯಾಯಾಲಯದಾಗ ಇದ್ರೂ ಸಹಿತ ಅದರ ಮೇಲೆ ಇಂಜೆಕ್ಷನ್ನು ಕೂಡ ಇದೆ. ಇದ್ದರೂ ಸಹಿತ ಮತ್ತು ಅವರ ಪರ ವಕೀಲರು ಇದ್ದಂಥವ್ರು ಅವ್ರ ಪರ ವಕೀಲರು ಬರೆದು ಕೊಟ್ಟಿದ್ದಾರೆ. ವಾದಿ ಮತ್ತು ಪ್ರತಿವಾದಿಗೆ ಯಾವುದೇ ರೀತಿಯಿಂದನೂ ನಾವು ಇದು ಮಾಡೋಂಗಿಲ್ಲ ಅಂತೇಳಿ ಬರೆದು ಕೊಟ್ಟಿದ್ದಾರೆ. ರೈಟಿಂಗ್ನ್ಯಾಗ ಕೋರ್ಟ್ನಲ್ಲೇ ಬರೆದು ಕೊಟ್ಟಿದ್ದಾರೆ. ಧ್ವಂಸ ಮಾಡೋಂಗಿಲ್ಲ, ನಾವು ಮುಟ್ಟಂಗಿಲ್ಲ ಅಂತೇಳಿ ಬರೆದು ಕೊಟ್ಟಿದ್ದಾರೆ. ಬರೆದು ಕೊಟ್ಟರೂ ಕೂಡ ನಂದು ಎಲ್ಲ ಬಿಳಿಸಿ ಮಾಡಿ ನನಗೆಲ್ಲ ಪೂರ ನನ್ನ ಮಾನ ಮರ್ಯಾದೆ ಕಳೆದು ಬೀದಿಗೆ ತಂದಿದ್ದಾರೆ. ನನಗೆ ಪೂರ ನನಗೆ ಒಟ್ಟು ಏನೂ ಒಂದು ರೂಪಾಯಿನೂ ಏನೂ ಸಹಾಯ ಮಾಡ್ತಾ ಇಲ್ಲ. ಮತ್ತು ನಾವು ಏನಾದರೂ ನೋಟಿಸ್ ಕೊಡ್ರಿ, ನಾವು ನೋಟಿಸಿಗೆ ನಾವು ನಿಮಗೆ ಪ್ರತಿ ಉತ್ತರ ಕೊಡ್ತೀವಿ ನಮಗೆ ಅಂತೇಳಿದ್ರೂ ಸಹಿತವಾಗಿ ಚೀಫ್ ಆಫೀಸರ್ ಸಾಹೇಬರು ಯಾವುದೇ ರೀತಿಯಿಂದ ನಮಗೆ ಹಚ್ಚಿಕೊಳ್ಳಾರ್ದೇ ಮಾತಾಡ್ತಾ ಇದ್ದಾರೆ. ನಮಗೆ ಚೀಫ್ ಆಫೀಸರ್ ಅವ್ರದ್ದು ಅದು ಏನೂ ಗೊತ್ತಿಲ್ಲ ಸರ್ ನನಗೆ, ಅದು ಏನೂ ಗೊತ್ತಿಲ್ಲ ನನಗೆ. ಆದರೆ ಚೀಫ್ ಆಫೀಸರ್ ಅವರು ನಾವು ಪ್ರತಿಕ್ರಿಯೆ ಕೇಳಿದರೂ ಕೂಡ ಅವರು ಅದಕ್ಕೆ ಪ್ರತಿಕ್ರಿಯೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ, ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ನನ್ನ ಹೆಸರು ಸಚಿನ್ ಬುಸಾರೆ ಅಂತೇಳಿ. ಎಲ್ಲ ಆಗಲೇ ಆ ಮೊನ್ನೆ ಬಂದು ಕರೆಂಟ್ ತೆಗೆದು ಚಾವಿ ನಾನು ಮತ್ತೊಂದಲ್ಲಿ ಊಟಕ್ಕೆ ಹೋಗಿದ್ದೆ. ಊಟಕ್ಕೆ ಹೋಗಿ ಬರೋದ್ರಾಗೇ ಕರೆಂಟ್ ತೆಗೆದು ನನ್ನ ಅಂಗಡಿ ಬಾಕ್ಲ ಚಾವಿ ಹೊಡೆದು ಎಲ್ಲ ನನ್ನದು ಒಳಗೆ ಏನೈತಿ ಎಲ್ಲ ಸಾಮಾನು ಇದು ಮಾಡಿದ್ದಾರೆ. ಅಲ್ಲಿಂದ ಮತ್ತೆ ಮೊನ್ನೆ ಸೋಮವಾರ ಬಂದು ನಂದು ಎಲ್ಲ ಇದ್ದಿದ್ದು ಗಾಡಿ ಎಲ್ಲ ಡೆಮಾಲಿಷ್ ಮಾಡಿ ಹೋಗಿದ್ದಾರೆ. ಮೊದಲು 5 ಫೂಟ್ ಅಂದರು, ಹಿಂದಾಡಿ ಅನ್ನೋದು 10 ಫೂಟ್ ಅಂದರು. ಇದ್ರೆ ಇರಲಿ ಯಾಕೆ ಚರಂಡಿ ಮಾಡ್ತಾರಲ್ಲ, ಸಾರ್ವಜನಿಕ ಒಳ್ಳೇದಾಗ್ತೈತಿ, ಚರಂಡಿ ಮಾಡೋ ಸಂಬಂಧ ನಾನು ನಂದೇನು ನನ್ನ ಮನೆ ಜಾಗ ಕಟ್ಕೊಂಡು ಹೋಗ್ತಾ ಇಲ್ಲ, ನನಗೂ ಒಂದು ದುಡಿಲಾಕಿ ಇವರು ರಕ್ಷಣೆ ಕೊಡ್ತಾರೆ, ನಾ ಇರಲಿ ಅಂತೇಳಿ ನಾನು ಅದು ಅಂಗಡಿ ಅವರಿಗೆ ಗಾಡಿ ತೆಗಿಲಿಕ್ಕೆ ತೆರವು ಮಾಡಲಿಕ್ಕೆ ಇದು ಮಾಡಿದೆ.
ಆಸ್ಪದನೆ ಮಾಡಿದರೂ ಕೂಡ ಈಗೇನಂತಾರೆ ನೀನು ಪೂರಾ ಕಿತ್ಕೊಂಡು ಹೋಗು, ಪೂರಾ ಕಿತ್ತಲಿಲ್ಲ ಅಂತಂದ್ರೆ ನಾವು ಜೆ ಸಿ ಬಿ ತಂದು ನಿಂದ್ರಿಸಿ ನೀನು ಪೂರಾ ಕಿತ್ತೀವಿ ಅಂತೇಳಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಹತ್ರ ಕಳಕಳಿಯ ವಿನಂತಿ ಕೇಳ್ಕೊತೀವಿ, ನನಗೆ ನ್ಯಾಯ ಕೊಡಿಸ್ರಿ.